ಮತ್ತೊಬ್ರು ಕರೆ ಮಾಡಿದೆ ಯಾರಪ್ಪ ಪವನ್ ತುಮಕೂರಿಂದ ಪವನ್ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ನಾವು ಚಿಗ್ನಹಳ್ಳಿ ತಾಲೂಕು ಸರ್ ನಮ್ ಸಾಲ್ಕಟ್ಟೆ ಅಂತ ನಮ್ದು ಹಳ್ಳಿ ನಮಸ್ಕಾರ ರೀ ನಾವು ರೈತರ ಮಗ ರೈತ ನಮಸ್ಕಾರ ರೀ ಸಲ್ಯೂಟ್ ನಿಮ್ಗೆ ನಿಮ್ಗೆ ಸರ್ ಮೊದಲನೇ ನಿಮ್ಗೆ ತುಂಬಾ ತುಂಬಾ ನಮ್ ಕಡೆಯಿಂದ ರೈತರ ಕಡೆಯಿಂದ ಎಲ್ಲಾ ಕಡೆಯಿಂದ ನಿಮ್ಗೆ ಧನ್ಯವಾದಗಳನ್ನ ಹೇಳ್ತೀನಿ ಇಡೀ ತಂಡಕ್ಕೆ ತಂಡಕ್ಕೆ ಜೊತೆ ನೀವೇನ್ ಬೆಳಗ್ಗೆಯಿಂದ ಇರ್ಬೋದು ಎಲ್ಲಾ ನ್ಯೂಸ್ ಕವರೇಜ್ ಮಾಡ್ತಾ ಇದ್ದೀರಾ ತುಂಬಾ 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 ಧನ್ಯವಾದಗಳು ಯಾಕೆಂದ್ರೆ ನಮ್ಮಂತ ರೈತರಿಗೆ ಈಗ ಪಕ್ಕೀರಪ್ಪನ ಅಲ್ಲಿ ನೀವ್ ಎಲ್ಲಿ ಕುಂಡಸ್ಕೊಂಡಿದೀರ ತುಂಬಾ ಧನ್ಯವಾದಗಳು ಇಂತರ್ಗೆ ಈಗ ರೈತರಿಗೆ ಹಿಂಗ್ ಇದೆ ಅಂತ ಎಲ್ಲಿ ಗೊತ್ತಾಗ್ತಿಲ್ಲ ನೀವು ಪ್ರಸಾರ ಮಾಡಕ್ಸರ ಗೊತ್ತಾಗ್ತದೆ ಇಡೀ ಸ್ಟೇಟ್ ನೋಡ್ತಾ ಇದೆ ಈ ಪಂಜಾಬ್ಗೆ ಈ ಜನ ಏನ್ ತಿಳ್ಕೊಂಡಿದ್ರೆ ನಮ್ ಸಂಸ್ಕೃತಿ ಏನಾಗ್ತಿದೆ ಅಂದ್ರೆ ಈ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ ಪಂದೆ ಬಗ್ಗೆ ನಾವು ಸರ್ ನೀವು ಕೂಡ ಒಂದು ಪಂಜೆ ಮಾತ್ರ ತಿಳಿಸುವಂತ ಕಾರ್ಯನೂ ಆಗ್ತಾ ಇದೆ ಜನ ಅವ್ರು ಹೊರ್ತ್ಕೊಬೇಕು ಯಾಕಂದ್ರೆ ನಮ್ಮ ರಾಜ್ಯ ಸಿಎಂ ಆಗಿರ್ಬೋದು ಸಿ ಎಂ ಇದಾರೆ ಅವ್ರು ಇದ್ ಈಗ ಇಷ್ಟ ದಿನ ಆಗಿರ್ಬೋದು ನಾವ್ ನೋಡಿದೀವಿ ಪಂಜೆ ಬಿಟ್ರೆ ಬೇರೆ ಹಾಕಲ್ಲ ರಾಜ್ಯ ಸಿಎಂ ಪಂಜೆ ಆಗ್ತಾರೆ ಅಂದ್ರೆ ಅದ್ ಪಂಜೆ ಮಹತ್ವ ಎಷ್ಟು ಅಂತ ತಿಳ್ಕೊಬೇಕು ಜನ ಹೌದು ಈ ಮಾಲ್ ಮಾಲು ಮಾಲು ಅಂತ ಅಲ್ಲ ಬೇರೆ ಎಲ್ಲಾ ಕಡೆ ಈಗ ಬೆಂಗಳೂರು ಕಡೆ ಬೆಂಗಳೂರಿನಲ್ಲಿ ಏನಾಗಿದೆ ಅಂದ್ರೆ ಬೇರೆ ಎಲ್ಲ ಕಡೆನೇ ಈ ತರ ಆಗ್ತಿದೆ ದೌರ್ಜನೇ ಆಗ್ತಿದೆ ರೈತರು ಬೆಲೆ ಏನಂತ ಅಂತ ಗೊತ್ತಾಗಬೇಕು ಸರ್ ನೀವು ಈಗ ನಾವು ಮಾಲ್ ಸಿಬ್ಬಂದಿ ಆಗಿರ್ಬೋದು ಆಗಿರ್ಬೋದು ಇರಕ್ಕಲ್ಲ ರೈತ ಬೆಳೆದಲ್ಲೇ ಏನಾದ್ರು ಬೆಳೆದ್ರೆ ನಾವು ತಿನ್ಬಹುದು ನಿಜ ಈಗ ಈಗಿನ ಪರಿಸ್ಥಿತಿಲಿ ಏನಾಗಿದೆ ಒಂದ್ ಗಂಟೆ ಸುಲಿಂಗ್ ಇರಕ್ಕಾಗಲ್ಲ ಗ್ಯಾಸ್ಟ್ರಿಕ್ ಅಂತ ಅಂತಿದ್ದಾರೆ ಏನಾರ ಊಟ ಇಲ್ದಲೆ ಇರಕ್ಕಾಗತ್ತಾ ನಿಜ ಅನ್ನ ರೈತ ಅನ್ನ ಬೆಳೆದ್ರೆ ನಾವು ತಿನ್ಬೋದು ನಿಜ ಅಂತ ರೈತಂಗ್ ಅವಮಾನ ಆಗ್ತಿದೆ ಅಂದ್ರೆ ಇಡೀ ನೀವು ನೀವು ಈಗ ನಿಮ್ಮಿಂದ ಏನಾಗ್ತಿದೆ ಇಡೀ ರಾಜ್ಯದ ಜನ ಜನತೆಗೆ ಗೊತ್ತಾಗ್ತಿದೆ ನಿಮ್ಗೂ ಕೂಡ ನಿಮಗೆ ನಾವು ಸ್ಪೆಷಲ್ ಆಗಿ ಥ್ಯಾಂಕ್ ಯು ಹೇಳ್ತಿದೀವಿ ಇಲ್ರಿ ಇದು ದೇಶದ ಜನಕ್ಕೆ ನಮ್ಮಿಂದ ಕೊಡಬಹುದಾದಂತ ಅತೀ ಚಿಕ್ಕ ಕೊಡುಗೆ ಅಷ್ಟೇ ರೈತನಿಗೆ ನಾವು ಸಲ್ಲಿಸಬಹುದಾದಂತಹ ಅತಿ ಸಣ್ಣ ನಮನಗಳಷ್ಟೇ ಅವ್ರು ನಮ್ಗೆ ಕೊಟ್ಟಿರುವ ಕೊಡುಗೆ ಮುಂದೆ ಅವ್ರ ಹೆಸರು ಹೇಳ್ಕೊಂಡು ಊಟ ಮಾಡ್ಕೊಂಡು ಬರ್ತೀವಿ ಇವತ್ತು ಬೆಳಗ್ಗೆ ತಿಂಡಿ ತಿನ್ಕೊಂಡು ಬಂದಾಗ ರೈತನ ಹೆಸರು ಬರೆದಿರುತ್ತರಿ ಅದ್ರ ಮೇಲೆ ಆ ಕಾರಣಕ್ಕೋಸ್ಕರ ನಾವು ಅವರಿಗೆ ಕೊಡ ಮಾಡಬಹುದಾದಂತಹ ಒಂದು ಅತಿ ಸಣ್ಣದಾದಂಥ ಕೃತಜ್ಞತೆ ಅಷ್ಟೇ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಕೃತಜ್ಞತೆ ಅಷ್ಟೇ ಅವ್ರು ಮಾಡಿರೋ ಕೆಲಸದ ಮುಂದೆ ಬೇರೆ ಏನೂ ಇಲ್ಲ ಗೊತ್ತಾಯ್ತಾ ಹಾಗಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ನೀವು ನನಗೆ ಮತ್ತು ನಮಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ನಿಮಗೂ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಗಿರಿಧರ್ ಅಂತ ಕರೆ ಮಾಡಿದ್ದಾರೆ ಮೈಸೂರಿಂದ ಗಿರಿಧರ್ ನಮಸ್ಕಾರ ನಮಸ್ಕಾರ ನಾವು ಮಾಡಿರೋ ಒಂದು ಕೆಲಸ ನಮ್ಗೆ ತುಂಬಾನೇ ಖುಷಿಯಾಗಿದೆ ತುಂಬಾ ಖುಷಿಯಾಗಿದೆ ನಿಮ್ಮ ಚಾನೆಲ್ ಚಾನೆಲ್ನವರು ಈ ಒಂದು ದಿನ ಈ ಒಂದು ಇಶ್ಯೂನ ತಗೊಂಡು ನೀವು ಮಾಡಿರೋದು ತುಂಬಾನೇ ಖುಷಿಯಾಗಿದೆ ಸರ್ ತುಂಬಾ ಖುಷಿಯಾಗಿದೆ ನೀವು ಮಾಡಿರೋ ಒಂದು ಒಳ್ಳೆ ಕೆಲಸ ತುಂಬಾ ಶ್ಲಾಘನೀಯ ಈ ರೀತಿ ಯಾರಿಗೂ ಆಗ್ಬಾರ್ದು ಈ ರೀತಿ ಒಬ್ಬ ರೈತರಿಗೂ ಈ ತರ ಈ ರೀತಿ ಆಗ್ಬಾರ್ದು ನಾನು ಈ ಮೂಲಕ ನಿಮ್ನ ನಾನು ಕೇಳ್ಕೊಳ್ಳೋದೇನಪ್ಪಾ ಅಂದ್ರೆ ಈ ಸೆಕ್ಯೂರಿಟಿ ಯಾರು ಅದನ್ನ ಮಾಡಿದರೆ ಅವ್ರದ್ದು ತಪ್ಪಲ್ಲ ಅವ್ರು ಏನ್ ಮಾಡಿದ್ದಾರೆ ಅವರ ಒಂದು ಮ್ಯಾನೇಜ್ಮೆಂಟ್ ಇದನ್ನ ಅವರು ಫಾಲೋ ಮಾಡಿದ್ದಾರೆ ಆದ್ರೆ ನನ್ನ ಒಂದು ಪ್ರಕಾರ ಸೆಕ್ಯೂರಿಟಿನ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಹೇಳಿ ನಾನು ಕೇಳ್ಪಟ್ಟೆ ದಯವಿಟ್ಟು ಆ ಸೆಕ್ಯೂರಿಟಿನ ಕೆಲ್ಸಕ್ಕೆ ತಗೊಂಡು ಮ್ಯಾನೇಜ್ಮೆಂಟ್ ಅವರು ಅವ್ರ ಅವರ ಒಂದು ಹೊಟ್ಟೆಗೆ ಹೊಡಿಬಾರದು ನನ್ನ ನನ್ನ ಉದ್ದೇಶ ಈ ಫಕೀರಪ್ಪ ಅವ್ರಿಗೆ ನಾನು ಅಭಿನಂದಿಸ್ತೀನಿ ಅವರು ಅವ್ರಿಗೆ ಈ ತರ ಅವಮಾನ ಆಗಿರೋದು ತುಂಬಾ ಒಂದು ಖಂಡನೀಯ ಇದು ಈ ರೀತಿ ಯಾರಿಗೂ ಆಗ್ಬಾರದು ರೈತರು ನಮ್ಮ ರೈತರು ಬೆಳೆದ್ರೆನೆ ನಾವು ತಿನ್ನೋದು ಸರ್ ಸಿಟಿನವರು ನಾವು ರೈತರು ರೈತರು ಬೆಳೆದ್ರೇನೆ ನಾವು ತಿನ್ನಕಾಗೋದು ಇಲ್ಲಾಂದ್ರೆ ನಾವೆಲ್ಲಿ ತಿನ್ನೋಣ ನಿಜ ನಿಜ ಹಾಗಾಗಿ ನಾನು ಈ ಮೂಲಕ ನಿಮ್ಮ ಚಾನೆಲ್ ಮೂಲಕ ನಾನು ಕೇಳ್ಕೊಳ್ಳೋದು ದಯವಿಟ್ಟು ಇದೇ ನಿಮ್ಮ ಒಂದು ಒಳ್ಳೆ ಒಂದು ಕೆಲಸಗಳನ್ನ ನೀವು ಏನ್ ಮಾಡ್ತಾ ಇದ್ದೀರಿ ಅದನ್ನ ದಯವಿಟ್ಟು ಮುಂದುವರಿಸಿ ಜನಗಳಿಗೆ ಒಂದು ಸಾಮಾಜಿಕ ಕಳಕಳಿಯನ್ನ ನೀವು ಏನ್ ತಗೊಂಡಿದ್ದೀರಾ ಅವೆಲ್ಲ ನೀವು ಮುಂದುವರಿಸಿ ನಾನು ನಿಮ್ಮನ್ನ ಇದನ್ನ ಕೇಳ್ಕೊತೀನಿ ಸರ್ ಥ್ಯಾಂಕ್ ಯು ಖಂಡಿತ ಧನ್ಯವಾದ ಬಹಳ ಧನ್ಯವಾದ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ